ಇತಿಹಾಸದಲ್ಲಿ ಜಗತ್ತೆಲ್ಲವೂ ಎದುರು ನೋಡುತ್ತಿರುವ ರಾಮ ರಾವಣರ ಸಂಗ್ರಾಮದ ಸಮಾಗಮನ ಇನ್ನು ಬಹುದೂರವಿಲ್ಲ. ಸೀತಾನ್ವೇಷಣ ಕಾರ್ಯಕ್ಕೆ ನಿರತರಾದ ಹನುಮ, ನಳ, ನೀಲಗಯ ಇನ್ನು ಮೊದಲಾದವರ ಪುನರಾಗಮನವೇ ತಿಳಿದು ಬರುತ್ತಿಲ್ಲವಲ್ಲ ಲಕ್ಷ್ಮಣ. ಜೈ ರಘುವೀರ ಸಮರ್ಥ. ಜಯಘೋಷ ಇತ್ತಲೇ ಕೇಳಿ ಬರುತ್ತಿರುವುದು, ಈಗ ಆಂಜನೇಯನು ಬರುತ್ತಿರುವುದು. ಜೈ ರಘುವೀರ ಸಮರ್ಥ. ಬಾ ಹನುಮ, ಹೋಗಿದ್ದ ಕಾರ್ಯವು ಸಫಲವಾಗಿತ್ತು. ಸೀತೆಯನ್ನು ಕಂಡೆಯ? ಆಮ, ತಾಯಿಯ ಆಶೀರ್ವಾದವನ್ನು ಪಡೆದ ಮಾ ತಂದೆಯ ಆಶೀರ್ವಾದದಿಂದ ಎಲ್ಲರೂ ಬಂದಿರುತ್ತದೆ. ಮಾತೆಯ ದರ್ಶನ ಪಡೆದು ಚೂಡಾರತ್ನವನ್ನು ದಯಪಾಲಿಸಿರುವರು. ಮಾಸದ ಅವಧಿಯೊಳಗೆ ಮಾತೆಯನ್ನು ಬಂಧನದಿಂದ ಬಿಡಿಸದಿದ್ದರೆ ಅಗ್ನಿಗಾಹುತಿ ಎಂದೇ ಮಾತೆಯ ಮುಂದಿನ ಗುರಿ ಎಂದರು. ಕೂಡದು ಸೀತಾ, ಕೂಡದು. ಇನ್ನು ಒಂದು ಮಾಸದ ಅವಧಿಯೊಳಗಾಗಿ ನಿನ್ನನ್ನು ಸ್ಪಂದಿಸುವೆನು. ಈ ಚೂಡಾರ್ಥವನ್ನು ಕಂಡೊಡನೆ ನಿನ್ನನ್ನೇ ನೋಡಿದಷ್ಟು ನನಗೆ ಮಹಾಧಾನಂದವಾಯಿತು. ಹನುಮ, ಈ ನರನಿಗಾಗಿ ವಾನರ ಕುಲವೇ ದೀಕ್ಷಾಬದ್ಧರಾಗಿ ಮಾಡಿದ ಸೇವೆಗೆ ಪ್ರತಿಯಾಗಿ ಏನನ್ನು ನುಡಿದ ಈ ಮೂಕ ಪ್ರೇಕ್ಷಕ ರಾಮ? ಹನುಮ, ಶತಯೋಜನ ವಿಸ್ತಾರವಾದ ಶರದಿಯನ್ನು ದಾಟಿ ಸೀತೆಯ ಕುಶಲ ವಾರ್ತೆಯನ್ನು ತಂದ ನಿನಗೆ ಏನನ್ನು ಕೊಡಲಿ ಹನುಮ? ಪ್ರಭು, ಬೇರೇನೂ ಬೇಡಲಾರೆ. ಸದಾ ಕಾಲವು ತಮ್ಮ ಪಾದ ಸೇವೆಯ ಕೈಂಕರ್ಯದ ಭಾಗ್ಯವನ್ನು ಅನುಗ್ರಹಿಸುವುದಯಾನಿದೆ. ಹನುಮ, ಹನುಮ ಕೇಳಲು ನಿನ್ನ ಪೋಲು ಭಕ್ತರು ಈ ವನಜ ಭವಾಂಡದೊಳಿಲ್ಲ ಅರಸಿ ನೋಡೇ. ಹನುಮ ಕೇಳಲು ನಿನ್ನ ಪೋಲು ಭಕ್ತರು ಈ ವನಜ ಭವಾಂಡದೊಳಿಲ್ಲ ಅರಸಿ ನೋಡೇ. ವಿನಯದಿಂದ ಸರತನಾತ್ಮ ಪುತ್ರರು ನಾವು ನಾಲ್ವರು ಪುತ್ರ ರತ್ನರಿಹವೋ. ಇಂದಿನ ಆರಭ್ಯದಿ ನೀನು ಐದನೆಯ ಪುತ್ರನೆಂದು ಭಾವಿಸುವೆನು ಮನದಿ. ದಾಸ ನೀನಲ್ಲವೋ ಹನುಮ, ಎಂಬನುಜ ನೀನವುದು ದಾಸಿಪಡ್ಡೆಯ ಕಂದ. ಇತ್ತವ ನಿನಗೆ ಲೇಸಾದ ಬ್ರಹ್ಮ ಪದವಿಯ ಕೊಡುವೆ ಹನುಮ. ಹನುಮ ಈ ದೀನದನ್ನು ಕಾಪಾಡಿ ಅಭಯ ನೀಡಿ ಆಶೀರ್ವದಿಸುತ್ತೀರಿ. ಒಡೆಯ, ಲಂಕೇಶ್ವರ ರಾವಣನ ಹನುಜ ವಿಭೀಷಣ ನೀತ ಅಗ್ರಜನಿಗೆ ಹನುಮೆಯ ರೀತಿಯಲ್ಲಿ ಉಪದೇಶ ನೀಡಿದುದರ ಫಲ ರಾಜ್ಯಭ್ರಷ್ಟತೆ. ಶರಣಾಗತ ವತ್ಸಲ, ಶರಣಾಗಿ ನಿನ್ನೆಡೆಗೆ ಬಂದಿದ್ದೆ. ಅಭಯ ನೀಡಿ ಎನ್ನನ್ನು ಕಾಪಾಡಿಸುವಾಗ ಆರ್ತರಾಗಿ ಆಶ್ರಯ ಬಯಸಿ ಬಂದವರಿಗೆ ಅಭಯ ನೀಡುವುದು ಅನಾದಿ ಅಯೋಧ್ಯೆಯರ ಆಳರಸರ ಆದ್ಯ ಕರ್ತವ್ಯ. ವಿಭೀಷಣ ಚಿಂತಿಸದೆ ಚಿರಕಾಲ ಮೌನ ವಹಿಸಿದರೆ ಈ ಕನಕಲಂಕೆಯ ರತ್ನದ ಸಿಂಹಾಸನದ ಒಡೆಯನಾಗುವುದು. ಪ್ರಭು, ನುಡಿದ ನುಡಿ ಸಿಡಿದರಗಿದರು ಕಡಲೆ ಬತ್ತಿದರೂ ಸುಳ್ಳಾಗದು. ಆದರೂ ಮಾರುತಿ, ಆದರೂ ಎಂಬ ಹರ್ಧೋಕ್ತಿಯ ತಿಕ್ಕಿ ಸಂಶಯದ ಸೂಚನೆ ಬಿಟ್ಟು ಬಿಡಿಸಿ ಹೇಳು. ಸಂಶಯದ ನುಡಿಯಲ್ಲ ಪ್ರಭು. ಒಂದು ವೇಳೆ ಲಂಕೇಶ್ವರ ರಾವಣನು ತಮ್ಮ ಪಾದಕ್ಕೆ ಮಣಿದು ಶರಣಾದರೆ ಆಗ ವಿಭೀಷಣನಿಗೆ ಕೊಟ್ಟ ಮಾತು ಹುಸಿಯಾಗುವುದಲ್ಲ ಎಂದು. ಸ್ವರ್ಣ ಲಂಕೆ ಚಕ್ರೇಶ್ವರನ ಶರಣಾಗತಿ. ಹಾಗೊಂದು ಹೇಳಿ ಶರಣಾದರೆ ವಿಭೀಷಣನಿಗೆ ನನ್ನ ಅಯೋಧ್ಯೆಯನ್ನು ಬಳುವಳಿಯಾಗಿ ಕೊಡುತ್ತೇನೆ. ಧನ್ಯ ಪ್ರಭು ಧನ್ಯ. ತಮ್ಮನ್ನು ಅನುಮಾನಿಸಿದ ಈ ಚಪಲತರವಾದ ಈ ಕಪಿಬುದ್ಧಿಯನ್ನು ಮನ್ನಿಸು ತಂದೆ. ರಾಮಚಂದ್ರ ಪ್ರಭು, ತವ ಪಾದಾಂಬುಜವೇ ನನಗೆ ಶ್ರೀರಕ್ಷ ಪ್ರಭು. ಹೇಳು ವಿಭೀಷಣ, ರಾಮನೆಂದರೆ ಒಂದೇ ಮಾತು, ಒಂದೇ ಬಾಣ, ಒಬ್ಬಳೇ ಮಡದಿ ಎಂಬುದನ್ನು ಈ ಜಗತ್ತಿಗೆ ತೋರಿಪಡಿಸುವನು ವಿಭೀಷಣ. ಪ್ರಭು ರಾಮಚಂದ್ರ, ಬಾಣರ ಸೇನೆಯ ಪದ್ಧತಿ ಪ್ರಕಾರ ಮಹಾಪ್ರಭು ವಾನರ ಸೇನೆ ಪದ್ಧತಿ ಪ್ರಕಾರ ರಣಕಂಕರನ್ನು ತೊಡದೆ ರಣರಂಗವನ್ನು ಪ್ರವೇಶಿಸುವಂತೆ ಇಲ್ಲ. ಆದ್ದರಿಂದ ನನ್ನ ಅಣ್ಣನಾದ ಲಂಕೇಶ್ವರನು ನವಕೋಟೆ ಶಿವಾಲಯ ನಿರ್ಮಾಪಕ, ಶಿವಪೂಜಾ ದುರಂತರ,
ಪೌಲಸ್ತ್ಯ ವಂಶದ ಪುರೋಹಿತನು ಆದ ನನ್ನ ಅಣ್ಣನು ಲಕ್ಷ್ಮಣನು ಲಂಕೇಶ್ವರನನ್ನು ಕರೆದು ಕಂಕಣವನ್ನು ಧರಿಸಿದರೆ ಯುದ್ಧವನ್ನು ಪ್ರಾರಂಭಿಸಬಹುದು. ಪರಮಾತ್ಮ ರಾವಣ ಸಾರ್ವಭೌಮ ರಾವಣೇಶ್ವರನು ಸಮರಕ್ಕೆದುರಾಗುವ ಈ ಸಂದರ್ಭದಲ್ಲಿ ಬರಲೊಪ್ಪುತ್ತಾನೆಯೇ? ಸ್ವಯಂ ನಿರ್ಮಿಸಿದ ಲಂಕೆಯನ್ನಾದರೂ ತ್ಯಜಿಸಬಲ್ಲ, ಆದರೆ ಪೌರೋಹಿತ್ಯದ ಕಾಯಕಕ್ಕೆ ಮಾತ್ರ ಎದುರಾಡದೆ ಆಗಮಿಸಿ ಕರ್ತವ್ಯವನ್ನು ನಿರ್ವಹಿಸುವನು ನನ್ನಣ್ಣ. ಹಂಗದ ಈ ಕಾರ್ಯಭಾರವನ್ನು ನಿರ್ಭೀತಿಯಿಂದ ನಿರ್ವಹಿಸಬಲ್ಲಯ್ಯ. ಧನ್ಯವಸ್ತಿ ಬಿಡು, ಧನ್ಯವಸ್ತಿ. ನನ್ನ ಪೂರ್ವಜನ್ಮದ ಸುಕೃತ ಎಂದೇ ಭಾವಿಸಿ ರಾಯಭಾರಿಯಾಗಿ ರಾವಣನ ಸಂದರ್ಶನ ಮಾಡಿ ತಮ್ಮ ಅಮೂಲ್ಯವಾದ ಆಹ್ವಾನವನ್ನು ಹರಿ ಸದ್ದು ಗದ್ದಲ ಮಾಡದೆ ತಮ್ಮ ಸನ್ನಿಧಿಗೆ ಬರುತ್ತೇನೆ. ಹಂಗಲ್ಲ, ಹೊರಡು, ಶುಭ ಸಂದೇಶಗಳೊಂದಿಗೆ ಸುಖವಾಗಿ ನಿಂತಿರುವ ಜೈ ರಘುವೀರ ಸಮರ್ಥ. ನೆಚ್ಕೊಂಡಿದೆ ಸರಿ ಆಯ್ತು. ಏನಿಲ್ಲಪ್ಪ ಪ್ರಪಂಚದಲ್ಲಿ ಪ್ರಚಂಡ ರಾವಣನು ಪ್ರಾರಬ್ಧ ಕರ್ಮವನ್ನು ನಿನ್ನ ಲೆಕ್ಕಣೆಯಿಂದ ಚಿತ್ತೋರಗಿಸುವಂತೆ ಚಿತ್ರ ವಿಚಿತ್ರವಾಗಿ ಚಿತ್ರಿಸುವಾಗ ನಂದು ಪ್ರತಿಯೊಂದು ಲಂಕೇಶ್ವರ ಸಾರಾಸಾರ ವಿಚಾರ ಮಾಡದೆ ಯಾವ ಕಾರ್ಯವನ್ನು ಕೈಗೊಳ್ಳುವವನಲ್ಲ ಈ ಪಂಚಾಂಗದ ಪುರೋಹಿತ. ಈ ನಾಡಿದ ನುಡಿ ನಿಜವೆಂಬುದಾದರೆ ಏ ದ್ವಿಜೋತ್ತಮನಾದ ನನ್ನ ಮುಂದಿನ ಜೀವನದರ್ಥ ಅರ್ಥದೊಳಗಿನ ನಿಜದರ್ಥವನ್ನು ಪೂರ್ತಿ ತಿಳಿದರೆ ನಿನ್ನ ಜೀವಿತದ ಗೂಢಾರ್ಥವೇ ವ್ಯರ್ಥವಾಗುವುದು ಲಂಕೇಶ್ವರ. ಆದರೆ ಇಷ್ಟು ಮಾತ್ರ ನಿಜ, ಇಂದಿನಿಂದ ನಿನ್ನ ಪಾಲಿಗೆ ಬರುವ ಒಂದೊಂದು ಆಹ್ವಾನವು ನಿನ್ನ ಅವತಾರದ ಅವಸಾನದ ಪೂರೈಕೆಗಾಗಿ ಎಂದು ಭಾವಿಸು. ಅವಸಾನ ಏ ರಾವಣನಿಗೆ ಅವಸಾನ, ಬ್ರಹ್ಮದೇವ ಏ ರಾವಣನ ನಶ್ವರವಾದ ಶರೀರಕ್ಕೆ ಅವಸಾನವೇ ವಿನಃ ರಾವಣೇಶ್ವರನ ಹಾತ್ಮಕ್ಕಲ್ಲ ಕೀರ್ತಿಗಂತೂ ಅಲ್ಲವೇ. ವಿತಂಡವಾದಿಯಾದ ನಿನ್ನೆದುರು ನಿಲ್ಲುವ ಬಲ ನಮಗೆ ಈ ಯುಗದಲ್ಲಿಲ್ಲ, ಅದು ನೀನಿರುವ ತನಕ. ಮಹಾಪ್ರಭು ಜಯವಾಗಲಿ. ಇಸ್ಕಿಂದ ಯುವರಾಜ ತಮ್ಮ ದರ್ಶನಾಕಾಂಕ್ಷಿಯಾಗಿ ಆಗಮಿಸುತ್ತಿದ್ದಾನೆ. ಅವರನ್ನು ಉಚಿತ ರೀತಿಯಲ್ಲಿ ಸ್ವಾಗತ ಕೋರಿ ಬರಬಾರದು. ಮಹಾಬ್ರಾಹ್ಮಣ ರಾವಣೇಶ್ವರ ಪುರೋಹಿತ ಪಾದಕ್ಕೆ ಈ ಕಿಷ್ಕಿಂದೇವರಾಜನ ಪ್ರಣಾಮಗಳು. ಯುವರಾಜ, ವಾನರನಾದರೂ ನಯ ವಿನಯಗಳನ್ನು ಕರಗತ ಮಾಡಿಕೊಂಡಿರುವ ನೀನು ಯುವರಾಜ ಪಟ್ಟಕ್ಕೆ ತಕ್ಕವನೆನಿಸಿದ ಇಗೋ ಇತ್ತ ಬಂದ ವಿಷಯವನ್ನು ಅರಿಯಬಹುದೇ? ಸಕಲ ವೇದ ಪಂಡಿತನು ಸರ್ವ ಕಾಲದಲ್ಲಿಯೂ ಸರ್ವ ವಿಷಯ ಗ್ರಾಹಕನಾದ ನಿನಗೆ ತಿಳಿಯದ ವಿಷಯವೇನಿದೆ ಚಿತ್ರೇಶ್ವರ? ಆದರೂ ಪರಂಪರೆಯ ಪದ್ಧತಿಯನ್ನು ಪ್ರಪಂಚದ ಮುಂದಿಡಲೇಬೇಕಿದೆ. ಈಗ ರಾಮ ರಾವಣ ಯುದ್ಧ ಸಂಘಟಿತವಾಗಿದೆ, ಅದಕ್ಕಾಗಿ ನಾನಿಲ್ಲಿ. ರಾಯಭಾರಿ ಈ ಮಧ್ಯಸ್ಥಿಕೆ ಬೇಡ. ಈ ಭೂಮಂಡಲದಲ್ಲಿ ಸ್ಥಳವಿರುವುದು ರಾಮ ರಾವಣರಲ್ಲಿ ಇಬ್ಬರ ಒಬ್ಬರಿಗೆ ಮಾತ್ರ. ನನ್ನ ಹೃದಯ ಹರಿದಿರುವುದು ಹೊರಬಹುದು. ಹೋರಾಡಲು ನಾನು ನಾನು ಸಂಧಿ ಒಪ್ಪುವುದಿಲ್ಲ. ಚಕ್ರೇಶ್ವರ, ನಾನು ನಿಮ್ಮಲ್ಲಿ ಸಂಧಿ ಪ್ರಸ್ತಾಪ ಮಾಡಲು ಬಂದವನಲ್ಲ. ಮತ್ತೆ ಬಂದ ಕಾರಣ? ಹೆನ್ನೊಡೆಯ ಶ್ರೀರಾಮಚಂದ್ರ ಲಂಕೇಶ್ವರ ರಾವಣನೊಡನೆ ಧರ್ಮಯುದ್ಧದಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ಕ್ಷತ್ರಿಯರ ಪದ್ಧತಿ ಪ್ರಕಾರ ರಣಕಂಕಣ ತೊಡದೆ ಮುಂದೆ ನೀಡುವಂತಿಲ್ಲ. ಆದ ಕಾರಣ ನಮ್ಮ ಪ್ರಭು ಶ್ರೀರಾಮಚಂದ್ರನಿಗೆ ರಣಕಂಕಣ ತೊಡಿಸಿ ಆಶೀರ್ವದಿಸಬೇಕೆಂದು ನನ್ನ ಭಿನ್ನಹ. ಭಲ ವಿಧಾತ ಭಲ, ಸುತ್ತಿ ಬಳಸಿ ಮಾತನಾಡಿದರು ನಿಜ ತತ್ವವನ್ನೇ ಭಿತ್ತರಿಸುವ ನಿನ್ನ ಭೇದಾವಿತನ ಮೆಚ್ಚತಕ್ಕದ್ದೇ.
ಶಿವರಾಜ, ಬಹುಕಾಲವಾಯಿತು ಪೌರೋಹಿತ್ಯ ಕಾರ್ಯವನ್ನು ಕೈಗೊಂಡಿದೆ. ಈಶ್ವರ ನೀ ನಿಶ್ಚಯಿಸಿದಂತ ರಾವಣೇಶ್ವರ, ಅಂಗೀಕಾರದ ಆನಂದದಲ್ಲಿ ನೀನು ಲಂಕಾಪಾಲಕನೆಂಬುದನ್ನು ಮರೆಯಬೇಡ. ಪಾಲಕನೇ ಇರಬಹುದು, ಅದು ನಾನು ಇರುವ ತನಕ. ನಂತರ ಬೇರೊಬ್ಬ ಬರಬೇಕಲ್ಲ. ಇದು ನಮ್ಮ ನಮ್ಮ ಶಕ್ತಿ ವ್ಯಕ್ತಿತ್ವದ ಸಾಧನೆಯ ಫಲ. ಆದರೆ ನನ್ನ ಮೋಕ್ಷದ ಆದಿಯು ತಾನಾಗಿಯೇ ಸುಗಮ ಸುಂದರವಾಗಿ ದೈವೀಸಿ ಕರೆಯುತ್ತಿರುವಾಗ ತಿರಸ್ಕರಿಸುವಷ್ಟು ಮೂರ್ಖನಲ್ಲ ಈ ಪೈಕಸ. ರಾವಣೇಶ್ವರ, ಸರ್ವವನ್ನು ಅರಿತವ ನೀನು, ಕರ್ತವ್ಯದಲ್ಲಿ ಪ್ರಪ್ರಥಮ ನೀನಾಗು. ಯುವರಾಜ, ನೀನು ಈಗಿಂದೀಗಲೇ ಹೊರಟು ನಿನ್ನೊಡೆಯನಿಗೆ ನಮ್ಮ ಆಗಮನದ ಮುನ್ಸೂಚನೆಯನ್ನು ಕೊಟ್ಟು ಆಳೆಯಿಂದಲೇ ದೀಕ್ಷಾಪತರಾಗಿ ಕಂಕಣ ಧರಿಸಲು ಸಿದ್ಧರಾಗಿರುವಂತಿದ್ದೇನೆ. ವಿಧಾತ, ಪಂಚಾಂಗದ ಜೊತೆ ಧರ್ಮೆಯ ಸಾಧನದೊಂದಿಗೆ ನೀವು ಸಿದ್ಧವಾಗ ವಿಶಿಷ್ಟ ರೀತಿಯ ವಿನೂತನ ಸನ್ನಿವೇಶದ ಸಮಾಗಮಕ್ಕಾಗಿ ತೆರಳಲಿದ್ದೇವೆ. ನಾಳೆ ಪಯಣ. ನಿನ್ನ ಆಳತಿ ಪುರೋಹಿತ ರತ್ನ. ಅಚ್ಚರಾತ್ರಿ ಸಮೀಪಿಸ್ತು. ಹೋಗು ಹೋಗು.
ಅಶೋಕವನಕ್ಕೆ ಹೋಗಿ ಓ ಸೀತೆಯ ತಲೆ ಕಟ್ಟಿಸ. 48 ದಿನಗಳಿಂದ ಮಹೋರಾತ್ರಿ ಕೈಗೊಂಡಿರುವ ಮೃತ್ಯುಂಜಯ ಓ ಭಕ್ತಿ ಕುಂಡಕ್ಕೆ ಸಪತ್ನಿ ಸವೇತರಾಗಿ ಗೂಢಾವತಿ ಸಲ್ಲಿಸಬೇಕು. ಓ ಅಶೋಕವನಕ್ಕೆ ಹೋಗಿ ಸೀತೆಯ ತಲೆ ಕಟ್ಟಿಸ. ನಾನು ಹೇಳುವ ಮುನ್ನವೇ ಸೀತೆಯರುಂಡ ಸೀತೆಯರುಂಡ. ಇಂದ್ರಾದಿಗಳನ್ನೇ ಜಯಿಸಿ ಇಂದ್ರಜಿತ್ವೆಂದು ಕರ್ಮೆಗೊಂಡರನ್ನ ಮಗನರುಂಡ. ಮಂಡೋದರಿ ಮಂಡೋದರಿ ಇದೆಲ್ಲವೂ ನೀವಾಗಿ ನೀವು ಪಡೆದುಕೊಂಡ ಸೀತಾಪಹರಣದ ಸಂಪೂರ್ಣ ಫಲ ಸ್ವಾಮಿ. ನನ್ನ ಮುದ್ದು ಮಗನ ಮರಣ ನನ್ನ ಈ ಪರಮೋಕ್ಷ ಕಲ್ಯಾಣದ ಹರಿಗೋಲಾಗಿ ಎಳ್ಳು ನೀರು ಬಿಡಲು ಹೆಮ್ಮಿಲ್ಲಬೋದನೆ. ಅವನಿಲ್ಲದ ಈ ಲೋಕದಲ್ಲಿ ನಾನು ಬದುಕಿ ಬಾಳುವೆನೆ. ಬಾಳಿ ಬದುಕಬೇಕೆಂದಲ್ಲವೇ ಸ್ವಾಮಿ ನೀವಿಷ್ಟೆಲ್ಲ ಕಟ್ಟನಷ್ಟಗಳನ್ನು ಅನುಭವಿಸಿದ್ದು. ಮಂಡೋದರಿ ಮಹಾಸತಿಯಾಗಿ ಅಣಕು ಮಾಡಬೇಡ. ನೀನು ತಾನೆ ನಾನೆಷ್ಟು ಬೇಡ ಬೇಡವೆಂದರು ನನ್ನ ರುದ್ರ ಭೀಕರ ಭುವನ ವ್ಯೋಮ ಸ್ವರೂಪವನ್ನು ನೋಡಲೇಬೇಕೆಂದು ಆಗ ಬಯಸಿ ಬಯಸಿ ಆಪತ್ತನ್ನು ತಂದುಕೊಂಡೆ. ಆಗ ಬಾರದಲ್ಲ ಏನಾದರೇನಂತೆ ನಿಮ್ಮ ಹಠ ಹೋಗುವುದಿಲ್ಲ. ಹೋಗು ದೇವಿ ನೀನೇ ನಿರ್ವಾಣ ಸುಖತ್ವಾಗಿ ನಿನ್ನ ಮುತ್ತೈದೆ ತನಕ್ಕೆ ಬಂದಬಾರದಂತೆ ನಿನ್ನ ಕರುಣಿನ ಕುಡಿಯಾದ ಸೀತೆಯನ್ನು ಬಲಿಗೊಳಿಸಿ ಪೂಜೆಯನ್ನು ಪೂರೈಸಿಕೊಳ್ಳ. ನಾನೆನ್ನು ಪ್ರಭುವಲ್ಲ.